ಈ ಆರ್ಕಿಡ್ ಶಾಲೆ ಅವಾಂತರ ಬೆಂಗಳೂರಿನಲ್ಲಿ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲಪ್ಪ ಸಿಬಿಎಸ್ಇ ಹೆಸರಲ್ಲಿ ಲಕ್ಷ ಲಕ್ಷ ವಸೂಲಿ ಮಾಡಿ ಇದೀಗ ಪೋಷಕರಿಗೆ ಪಾಪ ಮಕ್ಕಳ ಭವಿಷ್ಯದ ಚಿಂತೆ ಆಗ್ಬಿಟ್ಟಿದೆ ಮಹಾಲಕ್ಷ್ಮಿ ಲೇಔಟ್ನ ಆರ್ಕಿಡ್ ಶಾಲೆ ಮುಂದೆ ಹೈ ಡ್ರಾಮಾವೇ ನಡಿತು ಆ ಶಾಲಾ ಸಿಬ್ಬಂದಿ ಹಲ್ಲೆಗೂ ಕೂಡ ಯತ್ನಿಸಿದ್ರು ಅಂತ ಪೋಷಕರು ಆರೋಪ ಕೂಡ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ನಿಲ್ಲದ ಆರ್ಕಿಡ್ ಶಾಲೆ ಅವಾಂತರ ಸಿಬಿಎಸ್ಇ ಹೆಸರಲ್ಲಿ ಲಕ್ಷ ಲಕ್ಷ ವಸೂಲಿ ಪೋಷಕರ ಮೇಲೆ ಶಾಲಾ ಸಿಬ್ಬಂದಿ ಹಲ್ಲೆಗೆ ಯತ್ನ ಬೆಂಗಳೂರಿನಲ್ಲಿ ಆರ್ಕಿಡ್ ಶಿಕ್ಷಣ ಸಂಸ್ಥೆಯ ಅವಾಂತರ ಮುಂದುವರೆದಿದೆ ಮಾನ್ಯತೆ ಪಡೆಯದೆ ಸಿಬಿಎಸ್ಇ ಪಠ್ಯ ಬೋಧಿಸಿದ ಆರೋಪದಡಿ ನಾಗರಬಾವಿಯ ಆರ್ಕಿಡ್ ಇಂಟರ್ನ್ಯಾಷನಲ್ ಶಾಲೆ ವಿರುದ್ಧ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಈ ಬೆನ್ನಲ್ಲೇ ಮತ್ತಷ್ಟು ಆರ್ಕಿಡ್ ಶಿಕ್ಷಣ ಸಂಸ್ಥೆಗಳ ಕಳ್ಳಾಟ ಬಯಲಾಗಿದೆ ಇವತ್ತು ಮಹಾಲಕ್ಷ್ಮಿ ಲೇಔಟ್ ಶಾಲೆಯಲ್ಲೂ ಪೋಷಕರ ಆಕ್ರೋಶ ಸ್ಫೋಟಗೊಂಡಿತ್ತು ಸಿಬಿಎಸ್ ಗೆ ಮಾನ್ಯತೆ ಪಡೆಯದೆಯೇ ಸಿಬಿಎಸ್ಇ ಸಿಲೆಬಸ್ ಹೆಸರಲ್ಲಿ ಲಕ್ಷ ಲಕ್ಷ ಹಣ ಪಡೆದು ಮೋಸ ಮಾಡಿದ್ರು ಅಂತ ಪೋಷಕರು ಸಿಡಿದ್ರು ಟೂ ಡೇಸ್ ಬ್ಯಾಕ್ ಒಂದು ವಿಡಿಯೋ ಬಂತು ನಮ್ಮ ಎಸ್ ಸಿ ಎಲ್ಲ ಇದು ಸ್ಟೇಟ್ ಸಿಲೆಬಸ್ ಅಂತ ಗೊತ್ತಾಯ್ತು ನಮ್ಗೆ ಸೊ ಕ್ಲಾರಿನ್ ಮಾಡಿದ್ರು ಅವರು ಇವಾಗ್ಲೂ ಹೇಳೋದು ಅದೇ ಸಿಬಿಎಸ್ ಸಿ ಅಂತ ಇವರು ಫೀಸ್ ತಗೊಂಡಿರೋದು ಹೇಳಿರೋದು ಎಲ್ಲದನ್ನು ಸಿಬಿಎಸ್ ಸಿ ಅಂತ ನಾಲ್ಕು ವರ್ಷದ ಹಿಂದೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಆರಂಭ ಆಗಿದ್ದ ಆರ್ಕಿಡ್ ಶಾಲೆಯಲ್ಲಿ ಸಿಬಿಎಸ್ಇ ಸಿಲೆಬಸ್ ಇದೆ ಅಂತ ನರ್ಸರಿಯಿಂದ ಎಂಟನೇ ತರಗತಿವರೆಗೂ ಅಡ್ಮಿಷನ್ ಮಾಡಿಸಿದ್ರು ಸ್ಟೇಟ್ ಸಿಲೆಬಸ್ನಲ್ಲೇ ಎಕ್ಸಾಮ್ ಬರೀಬೇಕು ಅಂತ ಶಾಲಾ ಆಡಳಿತ ಮಂಡಳಿ ಪೋಷಕರಿಗೆ ಹೇಳಿದಾಗ ಫೀಸ್ ಕಟ್ಟಿದ್ದು ಸಿಬಿಎಸ್ಇ ಸಿಲೆಬಸ್ಗೆ ಆದರೆ ಸ್ಟೇಟ್ ಸಿಲೆಬಸ್ ಓದಿಸಿ ವಂಚಿಸ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು ಶಾಲಾ ಆಡಳಿತ ಮಂಡಳಿಯವರನ್ನ ಸುತ್ತುವರೆದು ಕೈ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಪರಿಸ್ಥಿತಿ ಹೋಗ್ಬಿಡ್ತು ಶಾಲಾ ಆಡಳಿತ ಮಂಡಳಿಯವರು ಪೋಷಕರಿಗೆ ಹೊಡಿದ್ರು ಅನ್ನೋ ಆರೋಪವನ್ನ ಕೆಲ ಪೋಷಕರು ಮಾಡಿದ್ರು ಒನ್ ಆ್ಯಂಡ್ ಆಫ್ ಮಂತಲ್ಲಿ ಎಕ್ಸಾಮ್ ಇದೆ ಸರ್ ಸೊ ಇವಾಗ ನಮಗೆ ಏನು ಹೇಳ್ತಾ ಇದ್ದಾರೆ ಸ್ಟೇಟ್ ಸಿಲೆಬಸ್ ಬರ್ಸ್ಬೇಕು ಮಕ್ಕಳಿಗೆ ನಮ್ಮದು ಸಿ ಬಿ ಎಸ್ ಸಿ ಅಪ್ರೂವಲ್ ಆಗಿಲ್ಲ ಅಂತ ಹೇಳಿ ಮಕ್ಕಳ ಕೈಯಲ್ಲಿ ಹೇಳಿ ಕಳಿಸಿದ್ದಾರೆ ಸೊ ಮಕ್ಕಳು ಹೇಳಿದ್ಮೇಲೆ ನಾವು ಬಂದು ಕೇಳಿದ್ವಿ ಯಾಕೆ ಮೇಡಮ್ ನಾವು ಸಿ ಬಿ ಎಸ್ ಸಿ ಎಕ್ಸಾಮ್ ಬರ್ಸ್ಬಾರ್ದು ಅಂತ ಹೇಳ್ತಾ ಇದ್ದೀರಾ ಸ್ಟೇಟಿಗೆ ನಾವು ಸೇರಿಸಿಲ್ಲ ಮೇಡಮ್ ಅಂತ ನಾವು ಸಿ ಬಿ ಎಸ್ ಸಿಗೆ ಅಂತ ಅಡ್ಮಿಷನ್ ಮಾಡಿದ್ದೀವಿ ನೀವು ಸಿ ಬಿ ಎಸ್ ಇ ಬರ್ಸ್ಬೇಕು ಅಂತ ನಾವು ಕೇಳ್ಕೊತಾ ಇದೀವಿ ಸರ್ ಅವರು ಅವ್ರು ಇದಕ್ಕೆ ಯಾವುದೇ ಆನ್ಸರ್ ಮಾಡ್ತಿಲ್ಲ ಸರ್ ನಮಗೆ ಇವತ್ತು ಬನ್ನಿ ನಾಳೆ ಬನ್ನಿ ನಾಡಿದ್ದು ಬನ್ನಿ ಅಂತ ಹಿಂಗೆ ಹೇಳಿ ಮೂರನೇ ಸಲ ಸರ್ ನಮ್ಮನ್ನು ಇವತ್ತು ಕರೆಸ್ತಾ ಇರೋದು ಅವರು ಆರ್ಕಿಡ್ ಶಿಕ್ಷಣ ಸಂಸ್ಥೆಯ ಶಾಲೆಗಳು ನಗರದಲ್ಲಿ ಇಪ್ಪತ್ತೊಂದು ಕಡೆ ಇದೆ ಆದರೆ ಮಾನ್ಯತೆ ಪಡೆದಿರೋದು ಕೇವಲ ನಾಲ್ಕು ಶಾಲೆಗಳು ಮಾತ್ರ ಆರ್ಕಿಡ್ ಮಹಾಮೋಸದ ಬಗ್ಗೆ ಶಿಕ್ಷಣ ಇಲಾಖೆಯ ಗಮನಕ್ಕೂ ಮಾಹಿತಿ ಇದೆ ಆದರೆ ಇಲಾಖೆ ಏನು ಕ್ರಮ ಕೈಗೊಳ್ಳುತ್ತೆ ಕಾದ್ ಪ್ರಕಾಶ್ ಡಿ ರಾಮ್ಪುರ್ ಪಬ್ಲಿಕ್ ಟಿವಿ ಬೆಂಗಳೂರು